ಸಾವಿರವಾರು ಸ್ನೇಹಿತರ ಸಾಲ ಬೇಡುವುದಿಲ್ಲ. ಸಾಲ
ಹೊಡೆದಾಗ ಹೇಳ್ತಾಳ ನಮ್ಮ ಖರ್ಚ ಕಮ್ಮಿರಿ. ನಿಮ್ಮ ಅಣ್ಣನ ಮಕ್ಕಳು ನಾಲ್ಕೈದು ಮನಿಯಾಗ ಸಾಕಾಗಿ ಹೋಗ್ಯಾದರೆ ವೈರಿ ಹೊಡಿಲಾಕ ಬರ್ತಿದ ತೋರಿ ತೋರಿ. ಹೆಂಡತಿ ಮಾತ ಕೇಳಿ ಭಂಗರದ ತಮ್ಮ ಅಣ್ಣಗಾಗ್ಯನ ವೈರಿ ಜಗಳಾಕ ಬರ್ತಿ ತೋರಿ ತೋರಿ. ಮಕ್ಕಳ ಹಸು ನೋಡಿ ಅಣ್ಣನ ಹೆಂಡತಿ ಹೋಗಿ ಜಾಳಕ್ಕೆ
ಹೋಯಳ ಚಾರಿ, ತಮ್ಮನ ಹೆಡತಿ ಹೈದು ಹೋಯಳ ವಾರಿ. ಔಷಧಿ ಇಸ್ಬಿಟ್ಟು ಕಾದ್ರಿ ಸತ್ತಾರ ಯಾರಿಗೆ ತಿಳಿಲಿಲ್ಲ ರೀ. ಹಳ್ಳಿ ಊರಾಗ ಒಳ್ಳೆ ಮನೆತನ ಹೌದ್. ಆ ಮನೆತನದೊಳಗೆ ಇಬ್ರು ಮಂದಿ ಗಂಡಸು ಮಕ್ಕಳು ಹುಟ್ಟಿ ಬಂದ್ರು ಹೌದಲ್ರಿಪ್ಪ. ಹುಟ್ಟಿ ಬಂದ ಕೂಡಲೇ ತಾಯಿ ತಂದೆ ಇಬ್ರು ತೀರ್ಕೊಂಡ್ರು. ಹೌದು. ಆ ದೊಡ್ಡ ಹುಡುಗ 10 ವರ್ಷ ವಯಸ್ಸಿತ್ತು, ಸಣ್ಣವನಿಗೆ 2 ವರ್ಷ ವಯಸ್ಸಿತ್ತು. ಹಾ, ಆ 10 ವರ್ಷದ ಹುಡುಗ ಸಣ್ಣ ತಮ್ಮಗ ತಗೊಂಡು ತಿರುಗಾಡಕತ್ತು. ಹೌದೌದು. ಯಾರು ಕರೆದು ಒಂದ್ ಚರಿಗೆ ನೀರು ಕುಡ್ಲಿಲ್ಲ. ಹೌದಪ್ಪ. ಮೊದಲೇ ಬಡತನ ಪರಿಸ್ಥಿತಿ ಇತ್ತು, ಊಟದ ಕೊರತೆ ಬರ್ಲಕತ್ತ ಮಕ್ಕಳಿಗೆ. ಮಕ್ಕಳಿಗೆ ಆ ಊಟದ ಸಲುವಾಗಿ 10 ವರ್ಷದ ಹುಡುಗ ಮಂದಿ ಹೊಲ ಮಾಡಕತ್ತ. ಹೌದ್. ಮಂದಿ ಹೊಲ ಮಾಡ್ತಿದ್ದ, ತಮ್ಮನ್ನ ಹಂಗೆ ಜಾಕಿ ಮಾಡ್ತಿದ್ದ. ಹೌದು. ತಮ್ಮ ಬೆಳೆದ 6 ವರ್ಷದವಾದ ಅಣ್ಣಿದ್ದ ಒಂದ್ ದಿವಸ ಬೇಸಿಗೆ ದಿವಸದಾಗ ಹೊಲದಾಗ ಗಳ್ಯಾ ಹೊಡಿದ. ಹೌದ ಅಣ್ಣ, ಗಳೆ ಹೂಡಿದ. ಆ ಗಳೆಯಾದ ಬೆನ್ ಹತ್ತಿ ತಮ್ಮ ಬಿಸಿಲಾಗ ತಿರುಗಾಡಕತ್ತು. ಹೌದ್. ಆ ಬಿಸಿಲಾಗ ತಿರುಗಾಡದ ಅಣ್ಣ ನೋಡ್ದ. ಏನತ್ತಾನ್ರಿಪ್ಪ ಅಣ್ಣ ನೋಡಿತ್ತಾನ? ಹೌದ್. ನನ್ನ ತಮ್ಮ ನನ್ನಂಗ ಹೈರಾಣ ಆಗೋದು ಬೇಡ. ಹಾ, ಇವ ನೆಳ್ಳಾಗಿರ್ಬೇಕು. ಹೌದು. ನೆಳ್ಳಾಗ ಇದ್ದಂದ್ರೆ ನನ್ನ ತಾಯಿ ತಂದೆ ಆತ್ಮಕ್ ಶಾಂತಿ ಸಿಗ್ತದ ತಿಳ್ಕೊಂಡು. ಹೌದು. ತಮ್ಮಗ ಶಾಲಿಗ ಹಚ್ಚದ. ಹೌದು. ತಮ್ಮಿದ್ದವ ಶಾಲಿ ಕಲಿತಿದ್ದ, ಅಣ್ಣಿದ್ದವ ಮಂದಿ ಹೊಲ ಮಾಡ್ತಿದ್ದ. ಮಂದಿ ಹೊಲ ಮಾಡ್ಕೋತೆ ಮಾಡ್ಕೋತೆ 15 ಎಕರೆ ಹೊಲ ಗಳಿಸದ. ಯಾರು ಅಣ್ಣ? ಅಣ್ಣ. ಹೌದ್. 15 ಎಕರೆ ಹೊಲ ಗಳಿಸದ ಊರನ್ ಹಿರಿಯರು ಮಾತಾಡಕತ್ರು. ಹೌದಲ್ಲಿಪ್ಪ. ತಾಯಿ ತಂದೆ ಇರ್ಲಾರ್ದ ಪರದೇಶ ಮಗ ತನ್ನ ಕೈ ಮೇಲೆ ದುಡಿದು 15 ಎಕರೆ ಹೊಲ ಗಳಿಸದ. ಹಂಗೆ ತಮ್ಮಗ ರೊಕ್ಕನ ತುಂಬಲಕತ್ತಾನ, ಶಾಲಿನೂ ಕಲಿಸಲಕತ್ತಾನ. ಹೌದು. ಇವನಿಗೊಂದು ಲಗ್ನ ಮಾಡ್ಬೇಕ ತಿಳ್ಕೊಂಡು ಊರನ್ ಹಿರಿಯರು ಕೂಡಿಕೊಂಡು ಅಣ್ಣಗೊಂದು ಲಗ್ನ ಮಾಡಿದ್ರು. ಹೌದೌದು. ಅಣ್ಣನ ಹೇಳ್ತೀನಿ, ನಡ್ಲಿಕ್ಕೆ ಮನೆಗೆ ಬಂದ್ರು, ದೇವ್ರು 5-6 ಮಕ್ಳು ಕೊಟ್ಟ. ಪಟ ಪಟ ಮಕ್ಳು ಕೊಟ್ಟ. ತಮ್ಮನ ಶಾಲಿ ಮುಗಿತ್ತು. ಹೌದು. ಅರ್ಜಿ ಹಾಕಿದ, ಅಪ್ಲಿಕೇಶನ್ ಹಾಕಿದ, ನೌಕರಿ ಆಗಿತ್ತು. ಒಂದೇ ವಿಷಯದೊಳಗ ಕಡಿಮೆ ಬಿದ್ದಿದ್ದ. ಹೌದು ಹೌದು ಹೌದು. ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳಿದ್ರು.
ಹೌದು. ಲಂಚ ಕೇಳದ ಕೂಡಲೇ ನೀವು ವಿಚಾರ ಮಾಡಿ ಹೇಳ್ತಾನೆ ನಿಮ್ಮ ತಮ್ಮ ಏನಂತೀರಿಪ್ಪ? ಮೊದಲೇ ನನ್ನ ಅಣ್ಣ ಬಿಸಿಲಾಗ ದುಡ್ದ ಹೈರಾಣ ಆಗ್ತಾನ. ನನ್ನ ಸಂಬಂಧ ಬಹಳ ಹೈರಾಣ ಆಗ್ಯಾನ. ನನ್ನ ಸಂಬಂಧ ಬಹಳ ಹೈರಾಣ ಆಗ್ಯಾನ. ಈ ಲಂಚದ ವಿಷಯ ನಮ್ಮ ಅಣ್ಣನ ಮುಂದೆ ಹೇಳ್ದಂದ್ರೆ ನಮ್ಮ ಅಣ್ಣ ಇನ್ನಷ್ಟು ಹೈರಾಣಕ್ಕೆ ಬೀಳ್ತಾನ. ನಾನೇ ಕೂತು ನನ್ನ ಅಣ್ಣಗ ಹೈರಾಣಕ್ಕೆ ಹಾಕದಂಗ ಆಗ್ತದ. ಸರ್ ನಾನು ಸ್ವಲ್ಪ ದಿವಸ ವಿಚಾರ ಮಾಡಿ ಹೇಳ್ತೀನಿ ಅನ್ಕಸ್ತ ನನ್ನ ನೌಕರಿ ವಲ್ಲ ಅಂದೇವ. ತಮ್ಮಿದ್ದವ ರಕ್ಕ ಕಂಜಿ ವಲ್ಲ ತಿಳ್ಕೊಂಡು ಹಳ್ಳಿಗೆ ಬಂದ. ಹೌದು, ಹಳ್ಳಿಗೆ ಬಂದ, ಪುಸ್ತಕಗಳು ಓದ್ತಿದ್ದ, ಮನ್ಯಾಗ ಬ್ಯಾಸರ ಆಗ್ಲಿಕತ್ತು. ಹೌದು ಹೌದು, ಅದೇ ಚಿಂತೆ ಇತ್ತು, ನೌಕರಿ ಚಿಂತನೆ ಇತ್ತು ತಿಳಿಯಾಗ. ಹೌದು, ಹಿಂಗೆ ಎಷ್ಟು ದಿವಸ ಕೂತು ಊಟ ಮಾಡಿ ನೌಕರಿನೂ ವಲ್ಲತ್ತು ಬಿಟ್ಟು ಬಂದ. ಹೌದು, ನನ್ನ ಅಣ್ಣನ ಕೈಯಾಗಾರ ನಾನು ಕೆಲಸ ಮಾಡ್ಬೇಕು, ನನ್ನ ಅಣ್ಣ ಒಂದಿರ ಸಹಾಯ ಮಾಡ್ದಂಗ ಆಗ್ತದ ತಿಳಿದುಕೊಂಡು ಕೈ ಕೈಯಾಗ ಹೊಲಕ್ಕೆ ಹೊಲಕ್ ಬಂದ ಅಣ್ಣನ ಕೈಯಾಗ ಕೆಲಸ ಮಾಡಕತ್ತ. ಹೌದು, ಅಣ್ಣ ತಾಮ ದುಡಿಯೋದ ನೋಡಕತ್ತ. ಹೌದು, ದುಡಿಯೋದ ನೋಡತ್ತಾನ. ಹಾನತ್ತಾನ್ರಿಪ್ಪ, ನಾ ಏನು ಮಾಡಿದ್ರು ಹೊಳ್ಯಾಗ ಹುಳಿಚಿನ ಕೈ ತೊಳ್ದಂಗ ಆಗಲ್ಕತ್ತಲ್ಲ. ಹೌದಲ್ರಿಪ್ಪ, ಎಷ್ಟು ಖರ್ಚು ಮಾಡಿ ನಮ್ ತಮ್ಮಗ ಶಾಲೆ ಕಲ್ಸಿದ್ರು ಕೂಡ ನಮ್ ತಮ್ಮಗ ಹೈರಾಣ ಆಗೋದು ತಪ್ಪಲಾರ್ದಂಗ ಐತಲ್ಲ. ಮತ್ತ ಬಿಸಿಲ ಬರ್ಲಕತ್ತಲ್ಲ. ಹಿಂಗ ತಿಳಿದುಕೊಂಡು ತಮ್ಮನ ಹೊಟ್ಟೆನ ಮಾತು ತಿಳ್ಕೊಂಡ. ಹೌದು, ತಮ್ಮ ಲಂಚ ಕೇಳಿ ಯಾಕೆ ಮನಸ್ಸಿನಾಗ ಇಟ್ಕೊಂಡು ಕೂತಿದ್ವ? ಹೌದು, ನನ್ನ ಕೈ ಮೇಲೆ 15 ಎಕರೆ ಹೊಲ ಗಳಿಸೀನಿ. ನಿನ್ನ ನೌಕರಿ ಸಲುವಾಗಿ ನನ್ನ 15 ಎಕರೆ ಹೊಲನೇ ಹೋಲೆ ಅಂದ. ಕರೆ, ನೌಕರಿ ಬಿಡ್ಬೇಡಪ್ಪ, ನೌಕರಿ ಮಾಡಬೇಕು, ನೀನ್ ಎಳ್ಳಾಗಿ ಇರಬೇಕು ಅಂದಾಗಿ ನನ್ನ ತಾಯಿ ತಂದೆ ಆತ್ಮಕ್ ಶಾಂತಿ ಸಿಗ್ತದೆ ತಿಳ್ಕೊಂಡು 15 ಎಕರೆ ಹೊಲ ಬ್ಯಾಂಕಿಗೆ ಮಾಡ್ಕೇಸ್ ಮಾಡಿಕೊಟ್ಟ. ಹೌದು ಹೌದು, ರೊಕ್ಕ ತಗೊಂಡು ಬಂದ, ಕಡಿಮೆ ಬಿದ್ದು. ಹೌದು, ಊರನ್ ಹಿರಿಯರ ಕೈ ಕಾಲು ಹಿಡಿದು ಸಾಲ ತಗೊಂಡು ಬಂದು ತುಂಬಿ ತಮ್ಮಗ ನೌಕರಿ ಮಾಡಿಸದ. ಸುರುವಿಗೆ 35,000 ರೂಪಾಯಿ ಪಗಾರ ಬರ್ತಿತ್ತು ತಮ್ಮಗ. ತಮ್ಮಗ, ಹೌದು ಹೌದು, ಭಾರಿ ಸಂಸಾರ ನಡೆದಿತ್ತು. ಹೌದಲ್ರಿ, ಒಂದ್ ದಿವಸ ಅಣ್ಣಿದ್ದ ಹೊಲಕ್ ಹೊಂಟಿದ್ದ, ಊರನ್ ಹಿರಿಯರ ಕರೆದು ಕೇಳ್ತಾರ, ಏನತ್ತಿರಿಪ್ಪ ತಾಯಿ ತಂದೆ ಇರ್ಲಾರ್ದ ಪರದೇಶ ಮಕ್ಕಳು ಆ ನೀವು? ಹೌದು, ಭಾರಿ ಸಂಸಾರ ಮಾಡಿದ್ರಿ, ನಿಮ್ಮಂಗೆ ಯಾರು ಮಾಡ್ಲಿಲ್ಲ. ನಮ್ಮ ಊರಾಗ ನಿಮ್ಮಂಗ ಯಾರು ಸಂಸಾರ ಮಾಡ್ಲಿಲ್ಲ. ಹೌದು, ನಿಂದು ಲಗ್ನ ಆಗ್ಯದ ಮಕ್ಳು ಹುಟ್ಟ್ಯಾವ, ನಿನ್ನ ತಮ್ಮಗೊಂದು ಲಗ್ನ ಮಾಡಿಬಿಡು, ನಿನ್ನ ಬಾರ್ ಇಳದಂಗ ಆಗ್ತದ ಅಂದ್ರು. ಹೌದು ಹೌದು ಹೌದು, ಯಾಕಾಗಲ್ದ್ರಿ ಹಿರಿಯರ ತಿಳಿದುಕೊಂಡು ತಮ್ಮಗೊಂದು ಹೆಣ್ಣು ಹುಡುಕಿ ಲಗ್ನ ಮಾಡ್ದ? ಹೌದಲ್ರಿಪ್ಪ, ತಮ್ಮನ ಹೇಳ್ತಿ ನಡ್ಲಿಕ್ಕೆ ಮನೆಗೆ ಬಂದಳು. ಮನೆಗೆ ಬಂದು ಲಗ್ನ ಆಗಿ ನಾ ಒಂದು ತಿಂಗಳನು ಆಗಿಲ್ಲ, ತಮ್ಮನ ಹೆಡ್ತಿತ್ತಿಲ್ಲ ಆಗ ಬ್ಯಾರೆ ಓಡಾಡಕತ್ತು. ಏನ್ ಓಡಾಡಕತ್ತಿರಪ್ಪ? ನಮ್ಮ ಬಾವರೇ ಹೊಲದೊಳಗ ದುಡಿತಾನ, ಇನ್ಕಮ್ ಏನು ಇಲ್ಲ. ಹೌದು, ನನ್ನ ಗಂಡಗ 35,000 ರೂಪಾಯಿ ಪಗಾರ ಅದ. ಹೌದು, ನನ್ನ ಗಂಡಗ ತಗೊಂಡ ನಾ ಹೆಂಗರೆ ಮಾಡಿ ಬ್ಯಾರೆ ಯಾವ್ದಂದ್ರ ನನ್ನ ರೊಟ್ಟಿ ತುಪ್ಪದಾಗ ಬೀಳ್ತ ತಿಳ್ಕೊಂಡಳು. ಹೆಣ್ಮಗಳು ತಲೆ ಓಡಾಡಕತ್ತು, ತಮ್ಮನ ಹೆಡ್ತಿತ್ತಿಲ್ಲ ಆಗ ಹಿಂಗ್ ಓಡಾಡಕತ್ತು. ಹೌದು, ಗಂಡ ಕರೆದು ಹೇಳ್ತಾ, ಏನತ್ತಿರಪ್ಪ ರೀ, ನಿಮ್ಮ ಅಣ್ಣನ ಕಿರಿಕಿರಿ, ನಿಮ್ಮ ಮೈನಿ ಕಿರಿಕಿರಿ, ಚುಕ್ಕೋ ಕಿರಿಕಿರಿ. ಹೌದ್, ನನಗ ತಿಂಗಳದಾಗೆ ಸಾಕ ಸಾಕ ಹೇಳ್ರಿ. ಹೌದ್ರಿ, ನಮ್ಮ ನಿಮ್ಮ ಅಣ್ಣ ಬೇಕೇನು ನಾ ಬೇಕತ್ತಳ ಕೇಳಕತ್ತಳಕ್ಕೆ ಹೆಣ್ಮಗಳು. ಹೌದ್ ಹೌದು, ಏನ್ ಹೇಳಿದ್ರಿಪ್ಪ ಗಂಡ? ಪುತ್ರ ಹೆಂಡತಿದ್ದ, ನಿತ್ರ ಹೆಂಡತಿದ್ದ, ಹೆಂಡತಿ ಸರಿ ಹಿಡ್ಕೊಂಡೆ ತಿರುಗಾಡ್ತಿದ, ಲಗ್ನ ಆಗಿ ನಾ ಒಂದು ತಿಂಗಳನ್ನ ಆಗಿದೆಯಲ್ಲ. ಹೌದ್ ಹೌದು, ಅದೇ ಗುಂಗು ತಿಲಾಗಿತ್ತು. ಹೌದು, ಅದೇ ಮಾತು ಕೇಳ್ತಾನ. ಹೌದ್, ಏ ವಿಚಾರ ಮಾಡಕ್ ಹೋಗ್ಬೇಡ, ಬಿಟ್ರು ಒಡ ಹುಟ್ಟಿದ ಅಣ್ಣಗೆ ಬಿಡ್ತೀನಿ, ಕರೆ ನಿನಗೆ ಬಿಡಲ್ಲ ಅಂದ. ಹೌದು ಶಬಾಷ್, ಬಿಟ್ಟು ನಾನು ಸ್ವಂತ ಅಣ್ಣಗೆ ಬಿಡ್ತೀನಿ ನಾನು, ಖರೆ ನಿನಗೆ ಬಿಡುದಿಲ್ಲ, ನಿನ್ನದು ಬಿಡಲ್ಲ ಅಂದ ಕೂಡೇನೆ ಹೆಂಡತಿ ಖುಷಿ ಆಯ್ತು. ಹೌದು, ಕುಲುಕುಲು ನಕ್ಕಳು. ಹೌದು, ಗಂಡ ಬಂದು ಅಣ್ಣನ ಬಳಿಯಕ್ ಬರ್ತಾನ, ಏನತ್ತಾನ್ರಿಪ್ಪ? ತಮ್ಮ ಬಂದು ಕೇಳ್ತಾನ ಅಣ್ಣಗ, ಏನತ್ರಿ ಅಣ್ಣ ಈ ಮನ್ಯಾಗ ಸಟ್ ನಡೆಯದಾಗಲ್ಲ ಅಂದ. ಹೌದು, ನನಗ ಬ್ಯಾರಿ ಮಾಡಿಕೊಡು. ಹಾ, ಬ್ಯಾರಿ ಮಾಡಿ ಕೊಟ್ಟಂದ್ರೆ ಈ ಊರಾಗಿರ್ತೀನಿ, ಇಲ್ಕಂದ್ರೆ ಊರು ಬಿಟ್ಟು ಹೋಗ್ತೀನಿ ಅಂದ. ಹೌದ್, ಅವಾಗ ಅಣ್ಣ ಹೇಳ್ತಾನ, ಏನತ್ತಾನ್ರಿಪ್ಪ ತಮ್ಮ ಬಡತನ ಪರಿಸ್ಥಿತಿ ಒಳಗ ಬಂದೀವಿ. ಹೌದ್, ಈಗ ಒಂದ್ ರೊಟ್ಟಿ ದೇವ್ರು ಕೊಟ್ಟಾನ, ಕೊಟ್ಟಾನಪ್ಪ, ತಡಿಮರಿ ಮಾಡಿ ಊಟ ಮಾಡೋಣ ತಮ್ಮ. ಹೌದ್, ಲಗ್ನ ಆಗಿ 1 ವರ್ಷ 2 ವರ್ಷ ಆಗಿಲ್ಲ, ತಿಂಗಳದಾಗೆ ನೀ ಬ್ಯಾರೆ ಅದಂದ್ರ ಮಂದಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೋ, ಮನಿ ಮರ್ಯಾದೆ ಹಾಳಾಗ್ತದ. ಹೋಗ್ಬೇಡಪ್ಪ, ಮನಿ ಮರ್ಯಾದೆ ಹಾಳು ಮಾಡ್ಬೇಡ ಅಂದ ಕೂಡಿನ ಅವಾಗ ತಮ್ಮ ತಿರುಗಿ ಒಂದ್ ಮಾತು ಹೇಳ್ತಾನ. ಏನ್ ಹೇಳ್ತಾನ್ರಿಪ್ಪ? ಏನಿ ಬಾಯಿ ಮಾತಿನೇ ಹೇಳಿದ್ರೆ ಬ್ಯಾರಿ ಮಾಡಿಕೊಳಂಗ್ ಕಾಣಲ್ಲೇನು? ಹೌದ್, ಏ ನಿನಗೆ ಕೇಳ, 4 ಮಂದಿಗೆ ನೆರೆಸಿ ನನ್ನ ಪಾರ ತಗೋತಿನ ತಿಳ್ಕೊಂಡು 15 ಎಕರೆ ಹೊಲದೊಳಗೆ 7.5 ಎಕರೆ ಹೊಲ ತಗೊಂಡ. ಹೌದ್ ಹೌದ್, ಒಂದ್ ಮನಿ ತಗೊಂಡ. ಹೌದ, ಬ್ಯಾರಿ ಆದ. ಹೌದ್, ಬ್ಯಾರಿ ಆದ. ಅಣ್ಣ ಒಂದ್ ಸಣ್ಣ ತಪ್ಪು ಏನ್ ಮಾಡ್ದಂತ ಕೇಳಿದ್ರ, ಬ್ಯಾಂಕಿನ ಸಾಲ ಊರನ್ ಅವ್ರ ಸಾಲ ತನ್ನ ಕೊಳ್ಳಾಗ ಹೇಳ್ಕೊಂಡ, ಯಾರ ಮುಂದನು ಹೇಳಲಿಲ್ಲ. ಹೌದ್, ಅದೇ ರೋಣಿ ಮರ್ಗ ಮಳೆ ಆಗಿತ್ತು. ಹೌದು, ಅದಕ್ಕೆ ಬಂದು ಭೂಮಿ ತಾಯಿಗೆ ನಮಸ್ಕಾರ ಮಾಡತ್ತಾನ. ಏನ್ರಿಪ್ಪ ತಮ್ಮರ ಕೈ ಬಿಟ್ಟು ಹೋದ? ಹೌದು, ಇತ್ತು ತಮ್ಮ ಕೈ ಬಿಟ್ಟು ಹೋಯ್ತು. ಕೈ ಬಿಟ್ಟು ಹೋದ, ನಿನಗ ನಂಬಿನ ಊರನವ್ರ ಸಾಲ ಬ್ಯಾಂಕಿನ ಸಾಲ ಕೊಳ್ಳಾಗ ಹಾಕೊಂಡಿನ ತಾಯಿ. ಇದ್ರಂದ ಪಾರ ಮಾಡತ್ತಳೆ, ನಮಸ್ಕಾರ ಮಾಡಿ ಬೀಜ ಬಿತ್ತದ, ಬೀಜ ನಾಡ್ತು. ಹೌದ್, ಮುಂದ್ ಬರ್ತಕ್ಕಂತ ಮಳಿ ಚಂದ ಬರ್ಲಿಲ್ಲ, ಬೆಳಿ ಎಲ್ಲ ನಡುವರಿಕೆ ಒಣಗಿ ಹೋದು, ಒಂದ್ ಕಾಳು ಸಹಿತ ಅಣ್ಣನ ಕೈಯಾಗ ಬರ್ಲಿಲ್ಲ. ಹೌದ್ ಹೌದ್ ಹೌದ್, 1 ವರ್ಷ ಆಯ್ತು.
ಬ್ಯಾಂಕಿನ ಸಾಲಗಾರರು ಹೊಲಕ್ಕೆ ಬರ್ಲಕತ್ರು, ಊರನ್ ಸಾಲಗಾರರು ಬಂದು ಮನೆ ಮುಂದೆ ಕುಂದ್ರಕತ್ರು. ಹೌದ್ ಸಾಲಕ್ಕಂಜಿ ಹಣ್ಣು ಹೊಲನು ಬಿಟ್ಟ, ಮನೆಯನ್ನು ಬಿಟ್ಟ, ಊರು ಊರು ತಿರುಗಲಕತ್ತ. ಹುಚ್ಚಾದ, ಹುಚ್ಚಾಗಿ ತಿರುಗಲಕತ್ತರಿ ಪಾಣ್ಣ. ಬಹಳ ದಿವಸ ತಿರುಗಾಡ್ದ. ಹೌದ್ ಒಂದು ದಿವಸ ಅವನಿಗೆ ಛೀ ಅನಸ್ತು. ಎಷ್ಟು ದಿನ ತಿರುಗಾಡುದು ನಾನು ಹಿಂಗೆ ನನ್ನ ಹೆಂಡ್ರ ಮಕ್ಕಳಿಗೆ ಬಿಟ್ಟು ನಾನು ಎಷ್ಟು ದಿವಸ ತಿರುಗಾಡ್ಲಿ. ಹೌದ್ ಅವ್ರ ಪರಿಸ್ಥಿತಿ ಏನ್ ನಡೆದದ ಊರಾಗ. ಹೌದ್ ನಾ ಇದ್ದಿದ್ ಒಂದಲ್ಲ ಒಂದ್ ದಿವಸ ಸಾಲಗಾರರಿಗೆ ಗೊತ್ತಾಗ್ತದ. ಹೌದು ಹೊತ್ತಾಯ್ತಂದ್ರ ಸಾಲಗಾರರು ಹಿಡಿದು ನನಗ ಕಟ್ಟುತ್ತಾರ. ಹೌದ್ ನನಗ ಕಟ್ಟದ್ರಂದ್ರ ಮನಿ ಮರ್ಯಾದೆ ಹಾಳಾಗ್ತದ. ಹೌದು ಮನಿ ಮರ್ಯಾದೆ ನಂದಿಂದ ಹಾಳಾಗಬಾರ್ದು, ನನ್ನ ಮನಿ ಮರ್ಯಾದೆ ಹಾಳಾಗೋಕ್ಕಿಂತ ಮುಂಚಿತವಾಗಿ ಪ್ರಪಂಚ ಗೆದಿಬೇಕಂದ. ಹೌದು ಹೌದು ಪ್ರಪಂಚ ಗೆದ್ಯದಂದ್ರೇನು ಸಾಯೋದ್ರಿಪ್ಪ, ಹಂಗರೆ ಮಾಡಿ ಸಾಯ್ಬೇಕಂದ. ಅಣ್ಣ ಸಾಯ್ಬೇಕ ತಿಳ್ಕೊಂಡು ಹಳ್ಳಿಗೆ ಬಂದ. ಹಳ್ಳಿಗೆ ಬರತ್ತನ ತಮ್ಮ ನ್ಯಾಯ ಮಾಡ್ತಿದ್ದ, ಆಚಾರ ಹರಿತಿದ್ದ, ನಾಲ್ಕು ಮಂದಿ ಹಿರಿಯರ ಸಂಗಟಿ ಕಾಲ್ ಮ್ಯಾಕ ಕಾಲ್ ಹಾಕಿ ಕುತ್ತಿದ್ದ. ಹೌದ್ ತಮ್ಮನ ಮುಂದೆ ಹೋಗಿ ಅಣ್ಣ ಕೈ ಹೊಡ್ತಾನ. ಏನತ್ತರಿಪ್ಪ ತಮ್ಮ, ಹೋದ ವರ್ಷ ಒಂದ್ ಸ್ವಲ್ಪ ಜ್ವಾಳ ಕಾಳು ಉಳದಾವ ಮನಿ ಒಳಗ, ಈ ವರ್ಷ ಅಂತೂ ಮಳಿ ಚಂದ ಆಗ್ಲಿಲ್ಲ, ಒಂದ್ ಕಾಳು ಸಹಿತ ಕೈಯಾಗ ಬರ್ಲಿಲ್ಲ. ಹೋದ ವರ್ಷ ಜ್ವಾಳ ಕಾಳು ಉಳದಿವಕ್ಕ, ಹೆಗ್ಗಣ ಹತ್ಯಾವ ಇಲಿ ಹತ್ಯಾವ ತಮ್ಮ, ಹೆಗ್ಗಣ ಎಣ್ಣೆ ಒಯ್ಬೇಕತ್ತೀನಿ, ರೊಕ್ಕ ಇಲ್ಲ, ರೊಕ್ಕ ಕೊಡು ಅಂತೇಳಿ ಹಿಂಗ ಬೇಡ್ಕೊಲಕತ್ತ. ಹಿಂಗ ತಮ್ಮನ ಮುಂದ, ತಮ್ಮನ ಮುಂದ ಶಿವ ಶಿವ ಮಂದಿ ಹಿರಿಯರ ಸಂಗಡ ಕೂತಿದ. ಇವನಿಗೆ ನಾಚಿಕೆ ಬತ್ತು. ಹೌದ್ ಅಣ್ಣನ ಪರಿಸ್ಥಿತಿ ಗೊತ್ತಾಯ್ತು. ಹೌದು ಅಣ್ಣ ಗೊತ್ತಾನ, ಅಣ್ಣ ನೀ ದೊಡ್ಡವದೇವ. ಹೌದು ನೀ ದೊಡ್ಡವನದೊಂದು ಸ್ವಾಭಿಮಾನವನ್ನು ಬಿಟ್ಟು ನನ್ನ ಮುಂದೆ ನೀ ಭಿಕ್ಷೆ ಬೇಡದ ನನಗೆ ಕೈ ಹೊಡ್ತಿ. ನಿನಗ ರೊಕ್ಕ ಕೊಟ್ರೆ ಭಿಕ್ಷೆ ಕೊಟ್ಟಂಗ ಆಗ್ತದ, ನಿನಗ ರೊಕ್ಕ ಕೊಡಲ್ಲ, ಹೆಗ್ಗಣ ಎಣ್ಣೆನೆ ಕೊಡ್ತೀನಿ ಅಂದೇವ. ಹೌದು ಹೆಗ್ಗಣ ಎಣ್ಣೆ ಕೊಡ್ತೀನಿ ತಿಳ್ಕೊಂಡು ಅಂಗಡಿಗೆ ಹೋಗಿ ಹೆಗ್ಗಣ ಎಣ್ಣೆ ತಂದ ಅಣ್ಣನ ಕೈಯಾಗ ಕೊಟ್ಟ. ಹೌದು ಅಣ್ಣ ತಲೆಯಾಗ ಬ್ಯಾರೆ ಇತ್ತು, ಅವಸರ್ಲೆ ಮನಿಗೆ ಬಂದ. ಹೌದು ಮನಿಗೆ ಬರತ್ತಾನೆ, ಹೆಣತಿ ಅನ್ನ ಕೊಲಿ ಮ್ಯಾಗಿಟ್ಟಿದ್ರು, ಅನ್ನ ಕುದಿಲಿಕತ್ತಿತ್ತು. ಹೌದೌದು ಆ ಕುದಿತಕ್ಕಂತ ಅನ್ನದೊಳಗೆ ವಿಷ ಹಾಕಲಕತ್ತ. ಹೌದು ವಿಷ ಹಾಕೋತ ಒಂದು ಮಾತು ಹೇಳ್ತಾನ, ಹೆಣತಿಗಿ ಹೆಣತಿಗಿ ಹೆಣತಿ ತೊಡಿಮ್ಯಾಗ ಮಕ್ಕಳು ಮಲ್ಕೊಂಡಾವ. ಹೌದ್ ಇವತ್ತು ಊಟ ಭಾರಿ ಆಗ್ತದ್ರು ಅಂದ. ಹೌದು ಭಾರಿ ಆಗ್ತದ್ರು ಅಂದ ಕೂಡಲೇ ಹೆಣತಿ ಗೊತ್ತಾಯ್ತು, ಕಣ್ಣಾಗಿ ನೀರು ಹನಿ ಹನಿಯಾಗಿ ತಳಗ ಬೀಳಕತ್ತು. ಹೌದು ಹೌದು ಮಕ್ಕಳು ಬಡದ ಹೇಳಕತ್ತು, ಮಕ್ಕಳು ತೊಡಿಮ್ಯಾಗ ಮಲ್ಕೊಂಡಿದ್ದು. ಹೌದ್ ಆ ಮಕ್ಳು ಎದ್ದು ಕೇಳ್ತಾವ ತಾಯಿಗೆ, ಯಾವ ಈ ಅನ್ನ ಯಾವಾಗ ಕುದಿತದ, ಎಷ್ಟೊತ್ತು ಕುದಿಸ್ತೀಯ, ಯಾವಾಗ ನಮಗೆ ತುತ್ತು ಮಾಡಿ ಉಣಿಸ್ತೀಯ ಅನ್ನಕತ್ತ. ಮಕ್ಕಳು ಮಕ್ಕಳು ಹಸಿ ಆಗ್ದಲ್ಲಕತ್ತ, ಅಪ್ಪ ಯಾವಾಗ ಉಣಿಸ್ತಿ ಇಸದ ಅನ್ನ ಅನ್ನೋದು ಗೊತ್ತಿಲ್ಲ ಮಕ್ಕಳಿಗೆ. ಯಾವ ಈ ಅನ್ನ ಯಾವಾಗ ಕುದಿತದ, ಯಾವಾಗ ನಮಗ ತುತ್ತು ಮಾಡಿ ಉಣಿಸ್ತೀಯ ಅಂದ ಕೂಡಲೇನೆ ತಾಯಿ ಕಣ್ಣಾಗಿ ನೀರು ಸೆರಗ ತೊಯ್ಲಿಕತ್ತು, ನೆಲ ತೊಯ್ಲಿಕತ್ತು. ಹೌದ್ ಅನ್ನ ಕುದಿತ್ತು ಕುದಿತ್ತು, ಕುದಿರ್ತಕ್ಕಂತ ಅನ್ನ ತಾನು ಬಡಿಸ್ಕೊಂಡ್ಳು, ಗಂಡಗನು ಬಡಿಸಿದ್ಳು, ಮಕ್ಕಳಿಗೆ ಬಡಿಸ್ಬೇಕತ್ತಲ್ಲ, ತಾಯಿ ಕೈ ನಡಗಲಿಕ್ಕೆ ಚಾಲ ಮಾಡುದು. ಪಾಪ ಹೆತ್ತ ಕಳ್ಳ ಭಗವಂತ, ಇಂತ ಯಾಳೆ ಯಾವ ತಾಯಿಗಳು ತರಬೇಡ. ಹ ನನ್ನ ಮಕ್ಕಳಿಗೆ ನನ್ನ ಕೈ ಮುಟ್ಟು ಕೊಲ್ಲುವಂತ ಯಾಳೆ ತಂದೆಯಲ್ಲ ಭಗವಂತ, ಇದು ನಿನಗೆ ಸರಿನಾ ತಿಳ್ಕೊಂಡು ಭಗವಂತನ ಮ್ಯಾಗ ಸಿಟ್ಟಾಗಿ ದುಃಖ ಮಾಡಿ ಅಳ್ಳಕತ್ತಳು. ಹೌದು ಹೌದು ಅವಾಗ ಗಂಡ ಹೇಳ್ತಾನ, ಏನ್ ಹೇಳ್ತಾನ್ರಿ, ಸತಿ ಗಟ್ಟಿ ಧೈರ್ಯ ಮಾಡು, ಗಟ್ಟಿ ಧೈರ್ಯ ಮಾಡು, ನಾವೇ ಹೋದ್ಮೇಲೆ ನಮ್ಮ ಮಕ್ಕಳು ಯಾರ ಆಶ್ರಯದೊಳಗಿರ್ಬೇಕ, ನಮ್ಮ ಮಕ್ಕಳು ಬೇರೆದವ್ರಿಗೆ ಬಾರ ಆಗೋದು ಬೇಡ, ನಮ್ಮ ಮಕ್ಕಳಿಗೆ ನಮ್ಮ ಸಂಗಟ ಕರ್ಕೊಂಡು ಹೋಗುನ ತಿಳಿದುಕೊಂಡು ಹೆಂಡತಿ ತೆಕ್ಕಿಗೆ ಬಿದ್ದು ಇವನು ಅಳ್ಳಕತ್ತ. ಹೌದ್ ಹೌದು ಅಳ್ಳಕತ್ತ, ಗಟ್ಟಿ ಧೈರ್ಯ ಮಾಡಿದ್ರು ಹೆಣಮಗಳು. ಹೌದ್ ಗಟ್ಟಿ ಧೈರ್ಯ ಮಾಡಿ ನೀರ್ದು ಹಸ್ತಿರ್ತಕ್ಕಂತ ಮಕ್ಳು ಊಟ ಮಾಡ್ಲಕತ್ತು, ಇಸ ಏರ್ಲಕತ್ತು, ಕೀಡಿ ಮರಿಯಾಗಿ ಒದ್ದಾಳಕತ್ತು ಮಕ್ಕಳು, ನೆಲ ಸಾಲಲಾಯ್ತು ಮಕ್ಕಳಿಗೆ ಮಕ್ಕಳಿಗೆ. ಹೌದ್ ಹೌದು ಸಾಲಲಾಯ್ತು, ಹಂಗ ಒದ್ದಾಳಕತ್ತು ಮಕ್ಕಳ ಕಷ್ಟ ನಾವೇನೆ ನೋಡ್ರ ತಿಳ್ಕೊಂಡು ಇಬ್ರು ಗಂಡ ಹೆಂಡತಿ ಊಟ ಮಾಡಿ ಜಾಗಿನ ಮ್ಯಾಗ ಒದ್ದಾಡಿ ಪ್ರಾಣ ಬಿಟ್ರು, ಅದ್ರ ಒಳಗೊಂದು ಗಂಡು ಕೂಸು ಸ್ವಲ್ಪ ಉಂಡಿತ್ತು. ಹೌದ್ ಸ್ವಲ್ಪ ಉಂಡಿತ್ತು, ನಮ್ಮ ಅಪ್ಪ ನಮ್ಮ ಅವ್ವ ನನ್ನ ಅಣ್ಣತಮ್ಮರು ಸತ್ತಿರ್ತಕ್ಕಂತ ವಿಷಯ. ಹಾ ಮೊದಲೇ ನಮ್ಮನೆ ನಮ್ಮ ಕಾಕಾಗ ಹೇಳ್ಬೇಕ ತಿಳ್ಕೊಂಡು ರಾತ್ರಿ ಬಾರದಾಗ ಕಾಕ ಕಾಕತ್ತದ ಕೂಸ ಬಾಯಿಲಿ ರಗತ ಜಿಗಿಲಿಕತ್ತದ. ರಾತ್ರಿ ಬಾರದಾಗ ಕಾಕ ಕಾಕತ್ತದ ಕೂಸ ಬಾಯಿಲಿ ರಗತ ಜಿಗಿಲಿಕತ್ತದ, ಕಾಕನ ಮನೆ ಸನಿ ಮಾಡ್ಕೊಲಕತ್ತದ, ಕಾಕನ ಮನೆ ಬಾಕಲು ಬಡಿಬೇಕತ್ತದ ಕೂಸು, ಕೂಸಿನ ಕೈಯಾಗ ತ್ರಾಣಿಲ್ಲ. ಹೌದ್ ಹೊಸ್ತಲಿ ತೆರಿಕೊಟ್ಟು ಕೂಸು ಪ್ರಾಣ ಬಿಡ್ತು, ಮುಂಜಾನೆ ಇದ್ ಕಾಕ ಬಾಕಲು ತೆಗದ. ಹೌದು ಬಾಕಲು ತೆಗೆದು ನೋಡತ್ತಾನ ಅಣ್ಣನ ಮಗ ಹೊಸ್ತಿರು ತಿಳ್ಕೊಟ್ಟು ಮಲ್ಕೊಂಡ ತಿಳ್ಕೊಂಡ. ಅಣ್ಣಗ ವೈನಿಗೆ ಬೈತಾನ, ಏನತ್ರಿಪ್ಪ ನಮ್ಮ ಅಣ್ಣ ನಮ್ಮ ವೈನಿಗೆ ಎಷ್ಟು ಹುಚ್ಚದಾರು. ಹೌದು ಹೇಳ್ದವ್ರಿಗೆ ದೇವ್ರ ಮಕ್ಕಳು ಕೊಡಂಗಿಲ್ಲ. ಹೌದು ಹಂಗಾರಂತ ಮಕ್ಕಳು ಕೊಟ್ಟಾನ, ಮಕ್ಕಳು ಕಬರಿ ಇಲ್ಲ ನೋಡಿ ಇವರಿಗೆ ತಿಳ್ಕೊಂಡು ಎತ್ತು ತನ್ನ ಮಂಚದ ಮ್ಯಾಗ ಮಲಗಿಸ್ಬೇಕತ್ತಾನ, ಕೂಸು ಹೆಡಕವಾಗಿತ್ತು. ಹೌದು ಅಪ್ಪ ಅಣ್ಣನ ಮಗ ಸತ್ತಿದ ಗೊತ್ತಾಯ್ತು. ಹೌದ್ ಯಪ್ಪ ನನ್ನ ಅಣ್ಣನ ಮಗ ನನ್ನ ಮನೆ ಮುಂದೆ ಸತ್ತದ, ನಮ್ಮ ಅಣ್ಣ ನಮ್ಮ ವೈನಿ ನನ್ನ ಬಗ್ಗೆ ಏನು ತಿಳ್ಕೊತಾರ. ಹೌದ್ ನಮ್ಮ ಮೊದಲು ನನ್ನ ಅಣ್ಣದ ನಾ ವೈನಿಗೆ ಹೇಳ್ಬೇಕ ತಿಳ್ಕೊಂಡು ಓಡುತ್ತು ಓಡುತ್ತ ಅಣ್ಣ ಅಣ್ಣ ವೈನಿ ವೈನಿ ಗೊತ್ತು ಓಡ್ಕೊತ ಬಂದು ಮನೆಯಾಗಿ ಹಣಕ್ಕೆ ಹಾಕದ, ಮನೆ ತುಂಬ ಹೆಣ ಬಿದ್ದಿದ್ದು. ಹೌದ್ ಹೌದು ಕೂಸಿಗೆ ಅಲ್ಲೇ ಇಳಿಸದ. ಹೌದು ಅಣ್ಣನ ಸನಿ ಬಂದತ್ತಾನ, ಏನತ್ತಾನ್ರಿಪ್ಪ ಅಣ್ಣ ಎಂತ ಜಾತ್ ಮಾಡ್ದು. ಹೌದು ಎಂತ ಕರ್ಮದಾಗ ಹಾಕದ. ಹೌದ್
ಇದೇ ಕೈ ಮುಟ್ಟ ಇಸತ್ತುಗಳು ಪ್ರಾಣ ಬಿಟ್ಟಲೋ ಅಣ್ಣ ತಿಳಿದುಕೊಂಡು ಅಣ್ಣನ ಮೇಲೆ ಬಿದ್ದು ಹೋರಾಡಿ ಹೇಳಕ್ಕಂತ. ಹೌದು, ಒಂದ್ ಮಾತು ಹೇಳ್ತಾನ. ಏನ್ರಿಪ್ಪ, ನೀ ಇರ್ಲಾರ್ದ ಈ ಭೂಮಿ ಮ್ಯಾಲ, ನಿನ್ನ ಮಕ್ಕಳು ಇರ್ಲಾರ್ದ ಈ ಭೂಮಿ ಮ್ಯಾಲ, ಒಂದು ಹೆಣ್ಣಿಗೋಸ್ಕರ ಅಷ್ಟೇ ಇರ್ಬೇಕಲ್ಲ ನಾನು. ಆ ಹೆಣ್ಣು ನನಗ ಬೇಡ, ನಾನು ನಿನ್ನ ಸಂಗಟ ಸಾಯ್ತೀನಿ ಅಣ್ಣ ತಿಳ್ಕೊಂಡು, ನಾನು ನನ್ನ ಬಳಗದ ಕೂಡ್ತೀನಿ ಅಣ್ಣ ತಿಳ್ಕೊಂಡು, ಅಣ್ಣನ ಸಂಗಟ ತಮ್ಮ ಹೆಂಗ ಸಾಯ್ತಾನ ಅಂತಕ್ಕಂತ ಎರಡು ನುಡಿಯೊಳಗ ಪದ ಮುಕ್ತಾಯ ಆಗ್ತದ. ಬರ್ಲಿ, ಲಟ್ಟಿ ಪಿಟ್ಟಿ ಒದ್ದಾಡಿ ಪಟ್ಟ ಪಟ್ಟ ಸತ್ತಾರ ಯಾರಿಗೆ ತಿಳಿಲಿಲ್ಲ. ತಮ್ಮನ ಮಗ ಅಣ್ಣನ ಮಗ ಒಂದು ತಮ್ಮನ ಮನ ಮುಂದ ಹೋಗಿ ನೆಟ್ಟದ್ರ ಬಿಟ್ಟಾದರೆ ತಂದಿಟ್ಟು ಉಂಡಾನರಿ. ನಾನೇ ಪಟ್ಟಿದ ವಿಷ ಮಕ್ಕ ಜೀವ ಹೊಡ್ತೋ, ನಾ ಹೆಂಗ ಇರಲಿ ಅಂದರಿ. ಅದೇ ವಿಷ ಕಟ್ಟಿಟ್ಟು ಉಂಡಾನರಿ. ಪುರದಾಗ ಬಾಗೋಡಿ ಸಿದ್ಧ ಬಂದು ಕುಂತನ ಗತಿಗೆ ಹೊತ್ತನ ಪೌಳ್ಯಾಗ ಉಂಡು ಉಳ್ಳಾಡಿ ಹೋದ ಹೋರ್ತಾಳ ಕಿರಿ ಕಿರಿ ಬರೋದಿಲ್ಲ.